ಒಂದು ಕಾಲದಲ್ಲಿ ಬೆಂಗಳೂರಿಗರಿಗೆ ಕುಡಿಯೋ ನೀರನ್ನು ಒದಗಿಸ್ತಾ ಇದ್ದ ಪುಣ್ಯ ನದಿಯ ದುಸ್ಥಿತಿ ಇವತ್ತು ಹೇಗಿದೆ ನೋಡೋಣ. ಹೀಗೆ ಸದಾ ಕೊಳಚೆ ನೀರನ್ನು ತುಂಬಿಕೊಂಡು ಹರಿಯುತ್ತಿರುವ ಈ ನದಿ ಒಂದಾನೊಂದು ಕಾಲದಲ್ಲಿ ಬೆಂಗಳೂರಿಗೆ ನೀರು ಒದಗಿಸುತ್ತಿತ್ತು ಎಂದ್ರೆ ನೀವು ನಂಬಲೇಬೇಕು. ಬೆಂಗಳೂರು ಹೊರವಲಯ ನೆಲಮಂಗಲ ಸಮೀಪದ ಮಾಕಳಿ ಬಳಿ ಹರಿಯುವ ಅರ್ಕಾವತಿ ನದಿ ಇಂದು ಕೊಳಚೆ ಹಾಗೂ ವಿಷಪೂರಿತ ನೀರು ತುಂಬಿ ಗಬ್ಬುನಾರ್ತಿದೆ. ಬೆಂಗಳೂರಿಗೆ ಸುಮಾರು ವರ್ಷಗಳ ಹಿಂದೆ ಕುಡಿಯುವ ನೀರು ಒದಗಿಸುತ್ತಿದ್ದ ತಿಪ್ಪಗೊಂಡನಹಳ್ಳಿಗೆ ನೀರು ಹರಿಯುತ್ತಿದ್ದ ನದಿಗಳಲ್ಲಿ ಅರ್ಕಾವತಿ ನದಿಯೂ ಕೂಡ ಒಂದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿದುರ್ಗದಲ್ಲಿ ಸುಮಾರು 161 ಮೀಟರ್ ಪ್ರದೇಶವನ್ನು ಹೊಂದಿರುವ ನದಿ ಇಂದು ಸಂಪೂರ್ಣವಾಗಿ ತುಂಬಿ ಕಲುಷಿತಗೊಂಡಿದೆ. ಇಲ್ಲಿ ಅರ್ಕಾವತಿ ನದಿಯಲ್ಲಿ ಮುಂಚೆ ತುಂಬಾ ಒಳ್ಳೆ ನೀರು ಬರ್ತಾ ಇತ್ತು, ಈಗೆಲ್ಲ ಕಲುಷಿತ ಆಗಿ ಬೆಂಗಳೂರು ಬಿಬಿಎಂಪಿ ಮತ್ತೆ ಈ ಬಿಬಿಎಂಪಿ ಪಕ್ಕದಲ್ಲಿ ಏನು ಬಾರ್ಡರ್ ಇದೆ ಅಲ್ಲೆಲ್ಲ ಈ ಗಾರ್ಮೆಂಟ್ಸ್ ವಾಷಿಂಗ್ ಯೂನಿಟ್ಸ್ ಮತ್ತು ಪ್ರಿಂಟಿಂಗ್ ಅಡ್ಡಗಳು ಜಾಸ್ತಿ ಆಗಿದೆ, ಅದರಿಂದ ಎಲ್ಲ ಮತ್ತು ಇಂಡಸ್ಟ್ರಿಯಲ್ಗಳು ಜಾಸ್ತಿ ಆಗಿದೆ, ಅದರಿಂದ ತುಂಬ ಕೆಟ್ಟ ನೀರು ಬರ್ತಾ ಇದೆ. ಬಟ್ ನಮ್ಮಲ್ಲಿ ಈ ಜಾನುವಾರುಗಳು ಕುರಿ ದನ ಮೇಕೆ ಇವೆಲ್ಲ ಅದಕ್ಕೆ ನೀರು ಕುಡಿದು ಕಾಯಿಲೆ ತಪ್ಪಿ ಸಾಯೋದು ತುಂಬ ಆಗಿದೆ. ಮತ್ತು ಜನನೂ ಅಷ್ಟೇ, ಅದು ಬೋರ್ವೆಲ್ಲಲ್ಲಿ ಬರೋ ನೀರನ್ನ ಫಿಲ್ಟರ್ ಇಲ್ಲದೆ ಯಾವುದೇ ಕಾರಣಕ್ಕೂ ಕುಡಿಯೋಕ್ಕಾಗ್ತಿಲ್ಲ. ಇವತ್ತು ಅಷ್ಟು ಕಲುಷಿತ ಆಗಿದೆ ನೀರು. ಇನ್ನು ಈ ನದಿಯ ಸುತ್ತಮುತ್ತ ಅನೇಕ ಕಾರ್ಖಾನೆಗಳು ತಲೆಯೆತ್ತಿದ್ದು ಕಾರ್ಖಾನೆಗಳ ತ್ಯಾಜ್ಯ, ಸ್ಥಳೀಯ ಕೋಳಿ ಅಂಗಡಿಗಳ ತ್ಯಾಜ್ಯದ ನೀರು ನದಿಗೆ ಸೇರ್ತಿದ್ದು ನೀರು ಸಂಪೂರ್ಣವಾಗಿ ಕಲುಷಿತಗೊಂಡಿದೆ. ಇನ್ನು ಈ ಕಲುಷಿತ ನೀರು ತಿಪ್ಪಗೊಂಡನಹಳ್ಳಿ ಜಲಾಶಯಕ್ಕೆ ಸೇರುತ್ತಿದ್ದು ಜಲಾಶಯದ ನೀರು ಕೂಡ ಸಂಪೂರ್ಣವಾಗಿ ತ್ಯಾಜ್ಯದಿಂದ ಕೂಡಿ ಅಂತರ್ಜಲ ಮಟ್ಟ ಸಂಪೂರ್ಣವಾಗಿ ಹದಗೆಟ್ಟಿದೆ. ಕೆಟ್ಟ ನೀರನ್ನು ಅದರೊಳಗೆ ಬಿಟ್ಬಿಟ್ಟು ಈ ಅರ್ಕಾವತಿ ನದಿ ಹೋಗೋ ಪಾತ್ರದಲ್ಲಿ ಆ ನೀರೆಲ್ಲ ಹೋಗಿ ತಿಪ್ಪಣ್ಣಲ್ಲಿ ಕೆರೆ ಸೇರ್ತದೆ. ಅದು ಕಲುಷಿತಗೊಂಡು ಇವತ್ತು ಬೆಂಗಳೂರು ಏನು ಉದ್ದೇಶ ಇತ್ತೋ ಮಹಾರಾಜರ ಉದ್ದೇಶ, ಅದು ಆ ಉದ್ದೇಶ ಅದು ವಿರುದ್ಧವಾಗಿ ತಿಪ್ಪಣ್ಣಲ್ಲಿ ಕೆರೆ ತುಂಬೋಗಿದೆ. ಒಟ್ಟಾರೆ ಬೆಂಗಳೂರು ಸುತ್ತಮುತ್ತಲ ಕೆರೆ ಮತ್ತು ನದಿಗಳಿಗೆ ಕೋಟಿಗಟ್ಟಲೆ ಹಣ ಖರ್ಚು ಮಾಡುತ್ತಿದ್ರು. ಯಾವುದೇ ಜನಪ್ರತಿನಿಧಿಯಾಗ್ಲಿ ಅಧಿಕಾರಿಗಳಾಗ್ಲಿ ಎಚ್ಚೆತ್ತುಕೊಳ್ಳದೆ ಕಣ್ಮುಚ್ಚಿ ಕುಳಿತಿರುವುದು ವಿಪರ್ಯಾಸವೇ ಸರಿ. ಅದೇನೇ ಆಗ್ಲಿ, ಬೆಂಗಳೂರಿಗೆ ನೀರುಣಿಸುತ್ತಿದ್ದ ತಿಪ್ಪಗೊಂಡನಹಳ್ಳಿಯ ಪ್ರಮುಖ ಅರ್ಕಾವತಿ ನದಿಯನ್ನ ಸರ್ಕಾರ ಹಾಗೂ ಅಧಿಕಾರಿಗಳು ಅಭಿವೃದ್ಧಿಪಡಿಸ್ತಾರಾ ಎಂದು ಕಾದ್ ನೋಡಬೇಕಿದೆ. ಪ್ರಕಾಶ್ ಬಾನಾಡಿ, ಪಬ್ಲಿಕ್ ಟಿವಿ, ನೆಲಮಂಗಲ.